ಮನೆಯೂಟಕ್ಕೆ ಜೈಲಿನ ಅಧಿಕಾರಿಗಳು ನಿರಾಕರಿಸಿದರು, ದರ್ಶನ್ ಮನವಿಯನ್ನು ರಿಜೆಕ್ಟ್ ಮಾಡಿದರು. ಇದು ಕೂಡ ಈ ನಾಟಕದ ಒಂದು ಭಾಗನ ಅನ್ನೋ ಪ್ರಶ್ನೆ. ಜೈಲು ಊಟ ನನಗೆ ಸೆಟ್ ಆಗ್ತಿಲ್ಲ, ಲೂಸ್ ಮೋಷನ್ ಆಗ್ತಿದೆ, ಮನೆಯೂಟ ಬೇಕು ಅಂತ ದರ್ಶನ್ನು ಅರ್ಜಿ ಹಾಕಿದರು. ಆದರೆ ಕೋರ್ಟ್ ನೀವು ನಿರ್ಧಾರ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಹೇಳಿದಾಗ ಇಲ್ಲ, ಕೊಡೋದಕ್ಕೆ ಸಾಧ್ಯ ಇಲ್ಲ, ಜೈಲ್ ಮ್ಯಾನುವಲ್ ಪ್ರಕಾರ ಆಗಲ್ಲ ಅಂತೆಲ್ಲ ಕತೆ ಹೇಳಿದರು ನ್ಯಾಯಾಲಯಕ್ಕೆ. ಈಗ ಪ್ರಶ್ನೆ ಏನು ಮೂಡ್ತಿದೆ ಅಂತಂದರೆ, ಇದೊಂದು ನಾಟಕದ ಭಾಗನ ಅಂತ. ಒಂದು ವೇಳೆ ಮನೆಯ ಊಟ ತರಿಸ್ಕೊಂಡ್ರೆ ನಮ್ಮ ಕಲೆಕ್ಷನ್ಗೆ ಪೆಟ್ಟು ಬೀಳುತ್ತೆ, ನಮಗೆ ಕಲೆಕ್ಷನ್ ಮಾಡೋದಕ್ಕೆ ಅವಕಾಶಗಳು ಕಡಿಮೆಯಾಗುತ್ತೆ ಅನ್ನೋ ಕಾರಣಕ್ಕಾಗಿ ರಿಜೆಕ್ಟ್ ಮಾಡಿರೋದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಶಿವಕುಮಾರ್ ರೆಡಿ ಇದ್ದಾರೆ. ಶಿವಕುಮಾರ್, ಎಲ್ಲವೂ ಜೈಲ್ ಮ್ಯಾನುವಲ್ ಪ್ರಕಾರನೇ ಆಗಬೇಕು ಅಂತ ಜೈಲಿನ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಸಮರ್ಥಿಸಿಕೊಂಡ್ರು ಮೊನ್ನೆ ಮೊನ್ನೆ. ಜೈಲ್ ಮ್ಯಾನುವಲ್ ಪ್ರಕಾರನೇ ಆಗಬೇಕು ಅಂತಾದರೆ ಇದೆಲ್ಲ ಏನಾಗ್ತಾ ಇರೋದು? ಸೊ ನಾಟಕದ ಭಾಗ ಆಗಿತ್ತ ಅದು, ರಿಜೆಕ್ಟ್ ಮಾಡಿರೋದು ದರ್ಶನ್ನ ಅಪ್ಲಿಕೇಶನ್ ಅನ್ನ. ರಕ್ಷನ್, ಸದ್ಯ ವೈರಲ್ ಆಗ್ತಿರುವಂತಹ ಫೋಟೋಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಒಂದ್ ಕಡೆ ಜೈಲಾಧಿಕಾರಿಗಳು ನಟ ದರ್ಶನ್ ತುಂಬಾನೇ ಫಿಟ್ ಆಗಿದ್ದಾರೆ, ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ, ಒಂದ್ ವೇಳೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅವ್ರಿಗೆ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದೀವಿ. ನಟ ದರ್ಶನ್ ಹೇಳ್ಕೊಂಡಂತೆ ಅವ್ರಿಗೆ ಅತಿಸಾರ ಭೇದಿ ಆಗಿರ್ಬೋದು, ಜೊತೆಗೆ ಈ ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲ, ಅವರು ಮೆಡಿಕಲಿ ಫಿಟ್ ಇದ್ದಾರೆ ಅಂತೇಳಿ ಮೂರು ರಿಪೋರ್ಟನ್ನ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡುವಂತ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡ್ತಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ನಟ ದರ್ಶನ್ಗೆ ಮನೆ ಊಟದ ಅರ್ಜಿ ರಿಜೆಕ್ಟ್ ಆಗುವಂತೆ ಇದೇ ಜೈಲಾಧಿಕಾರಿಗಳು ನೋಡ್ಕೊಳ್ತಾರೆ. ಮತ್ತೊಂದ್ ಕಡೆ ನಟ ದರ್ಶನ್ ಜೈಲ್ನಲ್ಲಿ ಸಿಗರೆಟ್ ಸೇತಾರೆ, ನಟೋರಿಯಸ್ ರೌಡಿ ಶೀಟರ್ಗಳ ಜೊತೆ ಎಣ್ಣೆ ಪಾರ್ಟಿಯನ್ನ ಮಾಡ್ತಾರೆ, ಜೊತೆಗೆ ಬೆಂಗಳೂರಿನ ಖ್ಯಾತ ಹೋಟೆಲ್ಗಳಿಂದ ಬಿರಿಯಾನಿ ಕೂಡ ಸಪ್ಲೈ ಆಗ್ತಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಒಂದ್ ಕಡೆ ಜೈಲಾಧಿಕಾರಿಗಳ ನಡೆನೇ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿರುವಂಥದ್ದು. ನಟ ದರ್ಶನ್ಗೇನಾದರೂ ಮನೆ ಊಟಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಟ್ರೆ ಸದ್ಯ ಜೈಲಾಧಿಕಾರಿಗಳಿಗೆ ಏನು ಕಲೆಕ್ಷನ್ ಆಗ್ತಿದೆ ಅವೆಲ್ಲಕ್ಕೂ ಕೂಡ ಕೊಕ್ಕೆ ಬೀಳುತ್ತೆ ಅಂತೇಳಿ ಜೈಲಾಧಿಕಾರಿಗಳು ಈ ರೀತಿಯಾಗಿ ಮಾಡಿದ್ರು ಅನ್ನೋ ಅನುಮಾನಗಳು ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತದೆ. ಒಂದ್ ಕಡೆ ನಟ ದರ್ಶನ್ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದಲ್ಲಿ ಸದ್ಯ ನಟ ದರ್ಶನ್ಗೆ ರೌಡಿ ಶೀಟರ್ಗಳು ಬೇರೆ ಕಡೆಗಳಿಂದ ಊಟವನ್ನು ತರಿಸ್ಕೊಡ್ತಿದ್ದಾರೆ, ಇದಕ್ಕೆ ಜೈಲಾಧಿಕಾರಿಗಳಿಗೆ ಇಂತಿಷ್ಟು ಹಣ ಅಂತೇಳಿ ಅವರು ಫಿಕ್ಸ್ ಮಾಡ್ತಿರುವಂಥದ್ದು. ನಟ ದರ್ಶನ್ಗೆ ವಿಲ್ಸನ್ಗಡ ನಾಗ, ಕುಳ್ಳ ಶ್ರೀನಿವಾಸ್ ಇವರು ಊಟದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ, ಅದು ಕೂಡ ಬೊಮ್ಮನಳ್ಳಿಯ ಓರ್ವ ವ್ಯಕ್ತಿ ಕಡೆಯಿಂದ ಜೈಲಿಗೆ ಪ್ರತ್ಯೇಕವಾಗಿ ಊಟ ಸಪ್ಲೈ ಆಗ್ತಿದೆ. ಅಂದರೆ ಯಾರು ನ್ಯಾಯಾಲಯದಿಂದ ಮನೆ ಊಟಕ್ಕಾಗಿ ಅನುಮತಿಯನ್ನು ಪಡ್ಕೊಂಡಿರ್ತಾರೆ ಅವರ ಹೆಸರಿನಲ್ಲಿ ಬಂದಂಥ ಊಟವನ್ನು ನಟ ದರ್ಶನ್ಗೆ ಕೊಡಲಾಗ್ತಿದೆ, ಅದು ಕೂಡ ಆ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು ಕುಳ್ಳ ಸೀನಾ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಬೊಮ್ಮನಳ್ಳಿಯ.